ನಮಸ್ತೆ ಗೆಳೆಯರೇ, ಕಾಫಿ ಕುಡಿಯೋಣ ಅನ್ನಿಸ್ತು, ಬನ್ನಿ. ಅವರ ಹತ್ರ ಅವನದೇ ಒಂದು ಶೈಲಿಯಲ್ಲಿ ಕಾಫಿ ಮಾಡ್ಕೊಳ್ತಾನೆ. ಆ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಆ ಕಾಫಿ ಕುಡಿಯೋಣ ಬನ್ನಿ. ಮೊದಲದಾಗಿ ನೋಡಿ, ಡಿಕಾಷನ್ ತಯಾರಾಗಿದೆ. ಇಲ್ಲಿ ಬನ್ನಿ ನೋಡಿ, ಇದು ಡಿಕಾಷನ್ ತಯಾರಾಗಿದೆ. ಫ್ರೆಶ್ ಬಿಸಿ ಬಿಸಿ ಇದೆ ನೋಡಿ, ಬಿಸಿ ಇದೆ. ಜಾಸ್ತಿ ಬಿಸಿ ಇರಬಾರ್ದು ಡಿಕಾಷನಲ್ಲಿ. ಇವಾಗ ನಾವು ಏನು ಚಿಕ್ಕ ಪ್ರಪೋರ್ಷನ್ ಸಿಂಪಲ್ ಕಾಫಿ ತೋರಿಸ್ತೀನಿ ಬನ್ನಿ. ಹಾಲು ಈ ಕಪ್ ಅಷ್ಟು ಹಾಕ್ಬೇಕಾ ನೀನು? ಯಾರಿಗೂ ತೊಂದರೆ ಮಾಡಬಾರ್ದಲ್ವಾ ಪಾಪ. 5 ಜನ 6 ಜನ ಮನೇಲಿ ಯಾರು ಕೇಳಿದ್ರು ಮಾಡ್ಕೊಳ್ತಾರೆ, ಮಾಡಿಕೊಡ್ತಾರೆ. ಇವನಿಗಿಂತ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಮನೇಲೆಲ್ಲ. ಆದರೂ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ತೃಪ್ತಿ. ಇದು ಹಾಲು, ಸಾರಿ, ಈ ಹಾಲನ್ನ ಕಾಯಿಸೋಣ. ಇದು ಸ್ವಲ್ಪ 800 ಇಟ್ಕೊಳ್ಳೋಣ. ಅಷ್ಟೊಳಗೆ ಈ ಡಿಕಾಷನ್ನು ಸಮ ಪ್ರಮಾಣದಲ್ಲಿ ತಗೋಣ. ಈ ಡಿಕಾಷನ್ ಮಾಡಬೇಕಾದ್ರೆ ಅಹೋರಾತ್ರ ಮಾತ್ರ ಒಂದು ಚಿಟಿಕೆ ಉಪ್ಪು ಹಾಕ್ಕೋತಾನೆ ಡಿಕಾಷನ್ಗೆ. ಇದು ಸ್ವಲ್ಪ ಸಮ ಪ್ರಮಾಣ, ಸ್ವಲ್ಪ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋತಾನೆ. ನೋಡಿ ನೋಡಿ, ಇದು ಬಿಸಿಯಾದಾಗ, ಈ ಡಿಕಾಷನ್ನು ಬಿಸಿಯಾಗಿದೆ, ಅದು ಬಿಸಿಯಾದಾಗ ಇವನು ಹಿಂಗೆ ಮಾಡ್ಕೋತಾನೆ. ನಂಗೆ ಗೊತ್ತಿಲ್ಲ, ನೀವೆಲ್ಲ ಎಕ್ಸ್ಪರ್ಟ್ಸ್ ಇರ್ಬೋದು ಕಾಫೀಲಿ. ಇವನು ಮಾಡೋದು ಹಿಂಗೆ ಡಿಕಾಷನ್ ಹಾಕ್ತಾನೆ. ಕಲರ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಡಿಕಾಷನ್ ಹಾಕ್ಕೋತಾನೆ. ಆದರೆ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಇದಾದಮೇಲೆ ಎರಡು ಬಿಸಿ ಇದೆ, ಇದನ್ನು ಇದಕ್ಕೆ ಹಾಕ್ಕೋತಾನೆ. ಇಷ್ಟೇ ಕಾಫಿ, ಸಿಂಪಲ್ ಕಾಫಿ ನೋಡಿ, ಚೆನ್ನಾಗಿದೆ. ಬಟ್ ಇದಕ್ಕೆ ಅಹೋರಾತ್ರ ಬಳಸೋದು ಮನೇಲಿ ಎಲ್ಲರೂ, ಮಕ್ಕಳು ಎಲ್ಲರೂ ಬಳಸೋದು ಒಂದೇ ಸಕ್ಕರೆ. ಯಾವುದದು ಇಲ್ಲಿದೆ ನೋಡಿ, ಇದು ಪಾಮ್ ಶುಗರ್ ಅಂತ. ಅಂದರೆ ಇದು ಅದೇನು ಶುಗರು ಅಂದರೆ, ತಾಟಿ ಬೆಲ್ಲ ಅಂತಾರಲ್ಲ, ತಾಟಿ ಬೆಲ್ಲ ಅಂತ ಶುಗರ್ ಇದು ನೋಡಿ. ಇದು ಇದನ್ನು ಫುಡ್ ಪೌಡ್ರ್ ಮಾಡಿ ಅಪ್ರಾಕ್ಸಿಮೇಟಾಗಿ ಹಾಕ್ಕೋತೀನಿ. ಇದು ಪಾಮ್ ಶುಗರ್. ತಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾಫಿ ತಯಾರಾಯಿತು. ನೋಡೋಣ ಹೆಂಗಿದೆ ಟೇಸ್ಟ್. ಮೈ ರೋಮಾಂಚನ, ಬನ್ನಿ ಮಾತಾಡೋಣ ಸ್ವಲ್ಪ. ಅಲ್ಲಿ ಕುತ್ಕೊಳ್ಳೋಣ. ನಮ್ಮ ಮನೆಯ ರಾಮು ನಾಯಿ ಶಿವನು ಕೊಟ್ಟ ಬಳುವಳಿ ಹೆಸರಿನಂತೆ ಕಪ್ಪು ಬಣ್ಣ. ಏಯ್, ಒಂದು ನಿಮಿಷ ಲೈಟ್ ಹಾಕ್ತೀನಿ. ಹೆಸರಿನಂತೆ ಕಪ್ಪು ಬಣ್ಣ, ಆಕ್ಚುಲಿ ಪಾಪ ಕಾಫಿ ಕುಡಿಬೇಕಾದ್ರೆ ಅವರತ್ರ ಯಾವತ್ತೂ ಮಾತಾಡಲ್ಲ. ಇವಾಗ ಸಿಕ್ಕಾಕೊಂಡ್ಬಿಟ್ಟ ನಿಮ್ಮ ಕೈಲಿ. ಕಾಫಿ ಕುಡಿಯುವಾಗ ಮಾತಾಡೋದು ಅದು ಒಳ್ಳೇದಲ್ಲ, ಎಂಜಾಯ್ ಮಾಡೋದಲ್ಲ. ಕಾಫಿ ತೋರಿಸ್ಬೇಕು ಅನ್ನಿಸ್ತು. ಕಾಫ ಅನ್ನೋ ಊರಲ್ಲಿ ಹುಟ್ಟಿತಂತೆ ಕಾಫಿ. ಇದು ಎಲ್ಲ ಬ್ರಿಟಿಷರು ಎಲ್ಲ ಹೇಳಿದ್ರು. ಅವರ ಹತ್ರ ಪ್ರಕಾರ ಕಫ ಅನ್ನೋ ಆಯುರ್ವೇದಿಕ ಪದದಿಂದ ಬಂದಿದೆ ಅನ್ಸುತ್ತೆ. ಅಂದರೆ ನಾ ನೋ ಆಯಿತು, ಬ್ರಾ ಬ್ರಾ ಬ್ರದರ್ ಭ್ರಾತೃಯಿಂದ ಬಂತು, ಮದರ್ ಮಾತೃಯಿಂದ ಬಂತು, ಫಾದರ್ ಪಿತೃಯಿಂದ ಬಂತು, ಪೀಟರ್ ಆಯಿತು. ಹೀಗೆ ಭಾರತೀಯ ಪದಗಳು
ವಿಶ್ವವೆಲ್ಲ ವ್ಯಾಪಿಸಿತು. ಯಾಕಂದರೆ ಮಾನವನ ನಾಗರಿಕತೆ ಶುರುವಾಗಿದ್ದೆ ಭಾರತ ದೇಶದಿಂದ ಅಲ್ವ. ಕಾಫಿ ತುಂಬ ಇಷ್ಟವಾದಂತಹ ಪದಾರ್ಥ ಪುರಾತನಿಗೆ. ಅದು ಏನು ಮಾಡುತ್ತೋ ಗೊತ್ತಿಲ್ಲ. ನಮ್ಮ ಒಂದೂವರೆ ಇಂಚ್ ನಾಲಿಗೆಯನ್ನು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಕೊಟ್ಬಿಡುತ್ತೆ. ಮನುಷ್ಯ ಆರಡಿ ಇದ್ದರೂ ಅವನನ್ನು ರೂಲ್ ಮಾಡೋದು ಒಂದೂವರೆ ಇಂಚ್ ನಾಲಿಗೆ. ಅದು ದುರಹಂಕಾರ ನೆತ್ತಿಗೆ ಹತ್ತಿದ್ರೆ ನಾಲಿಗೆಗೆ ಆರಡಿ ಮನುಷ್ಯನ ಕೊಂದು ಬಿಡುತ್ತೆ. ಆ ನಾಲಿಗೆಗೆ ಅಹಂಕಾರ ಬರದೇ ಇದ್ದರೆ ಮೂರಡಿ ಇದ್ದರೂ ಕೂಡ ಚಿಕ್ಕ ಮಗುವನ್ನು ಕೂಡ ಗೌರವದಿಂದ ಬದುಕೊಂಗೆ ಮಾಡುತ್ತೆ ನಾಲಿಗೆ. ಆ ನಾಲಿಗೆ ಬಯಕೆಗಳನ್ನು ನಾವು ತೀರಿಸಬೇಕಾಗುತ್ತೆ. ಕೆಲವು ಇಂಥ ಆರೋಗ್ಯಕ್ಕೆ ಒಳ್ಳೆಯ ವಿಚಾರಗಳು ಕಾಫಿಯಿಂದ. ಬ್ಲಡ್ ತಿನ್ನರ್ ಅಂತಾರೆ ಕಾಫಿನ. ತುಂಬ ಜನ ಪ್ರತಿದಿನ ಬ್ಲಡ್ ತಿನ್ನರ್ನ ಬಳಸ್ತಾರೆ, ಇಕೋಸ್ಪ್ರಿನ್ ಅಂತ. ಹಂಗೆ ಕಾಫಿ ಕುಡಿಯೋದ್ರಿಂದ ಬ್ಲಡ್ ತಿನ್ನ ಆಗುತ್ತೆ. ಹೀಗೆ ನಾಲಿಗೆ ಅನ್ನುವುದು ನಮ್ಮನ್ನು ನಾವು ಯಾರು ಅನ್ನೋದನ್ನು ಮರೆಸಿ ನಾನು ಅನ್ನೋ ಶಬ್ದ ಬರೋ ಹಾಗೆ ಮಾಡುತ್ತೆ ನಾಲಿಗೆ. ಇವನು ನಾನು ನೋಡಿ, ನಾನು ಅನ್ನುವಾಗಲೇ ಅಹಂಕಾರ ವ್ಯಕ್ತಿಗಳು ಇವನು ಅಂದರೆ ಆಗುದಿಲ್ಲ. ಹಾಗಂತ ನಾಲಿಗೆನ ದಾಸನಾಗಿ ಮಾಡ್ಕೋಬೇಡಿ. ಏನು ಸಿಕ್ಕಿದ್ರೆ ಅದು ತಿನ್ನೋ, ಉಪ್ಪಿಲ್ಲದೆ ತಿನ್ನೋ, ಖಾರ ಇಲ್ಲದೆ ತಿನ್ನೋ, ತಪ್ಪಾಗ್ಬಿಡುತ್ತೆ. ದಾಸ್ಯ ಮಾಡ್ಕೋಬಾರ್ದು ಯಾವತ್ತು. ಹಾಗಂತ ತಲೆ ಮೇಲೆ ಕೂರಿಸ್ಕೋಬಾರ್ದು. ಏನು ಖುಷಿ ಹುಚ್ಚಿಡಿಸುತ್ತೆ ಈ ಕಾಫಿ. ಯಾಕಂದ್ರೆ ಪೌಡರ್ ಕ್ವಾಲಿಟಿ, ಹಾಲಿನ ಕ್ವಾಲಿಟಿ, ಕೆಲವರು ಹಾಲು ಇಲ್ಲದೇ ಕುಡಿತಾರೆ ಕಾಫಿ, ಅದು ತುಂಬ ಖುಷಿ ಕೊಡುತ್ತೆ. ಸಕ್ಕರೆ ಇಲ್ಲದೇ ಕುಡಿದು ಬಿಡ್ತಾರೆ, ಅದು ಹೇಗೆ ಕುಡಿತಾರೆ ಗೊತ್ತಿಲ್ಲ. ಇವತ್ತು ನಾವು ಜೂಜು ಮುಕ್ತ ಬಗ್ಗೆ ಹೋರಾಡ್ತಾ ಇದ್ವಿ, ಇನ್ನೂ ಹೋರಾಟ ನಡೀತಾ ಇದೆ. ಅಹೋರಾತ್ರನಿಗೆ ಜನರೇ ದೇವರು. ಯಾಕಂದ್ರೆ ಜನಾರ್ದನ ಹೇಳ್ತಾನೆ, ನಾನೇ ಜನ ಕಣೋ, ನೀನು ಜನಗಳ ಹಿಂದೆ ಹೋದ್ರೆ ನಾನು ನಿನ್ನಿಂದೆ ಬರ್ತೀನಿ, ನೀನು ನನ್ನಿಂದೆ ಓಡಿದ್ರೆ ಜನ ನಿನ್ನಿಂದೆ ಓಡ್ತಾರೆ, ನಿನ್ಗೆ ಯಾವ್ದು ಬೇಕು ಅಂತ ಹೇಳಿ. ದೇವರು ನಮ್ಮಿಂದೆ ಬರಬೇಕು ಅಂದ್ರೆ ನಾವು ಜನಗಳ ಹಿಂದೆ ಹೋಗ್ಬೇಕಂದ್ರೆ ಜನಗಳಿಗೆ ಒಳ್ಳೇದು ಮಾಡಬೇಕು. ನಾವು ದೇವರಿಂದ ಹೋಗ್ಬೇಕು ಅಂದ್ರೆ ನಾವು ಹೋಗ್ಬಿಡ್ತೀವಿ, ಆದರೆ ಜನ ಇರೋ ದೇವ್ರು ಇರೋ ಜಾಗದಲ್ಲಿ ಜನ ನಮ್ಮಿಂದೆ ಓಡ್ತಾರೆ. ಇದು ತುಂಬ ಹೈಟ್ ಆಫ್ ಕನ್ಫ್ಯೂಷನ್. 50 ವರ್ಷದವರೆಗೂ ದೇವರಿಂದನೇ ಓಡ್ದ ಅವರ ಜನನೂ ಇವನಿಂದೆ ಬಂದರೂ ಕೂಡ. ಇವಾಗ ಅಹೋರಾತ್ರ ಜನರ ಹಿಂದೆ ಓಡ್ತಾ ಇದ್ದಾನೆ. ಯಾಕಂದ್ರೆ ದೇವರು ಹೇಳಿದ್ರು, ಏ ಎಲ್ಲರ ಜನ ಅಂದರೆ ಬರೀ ಮನುಷ್ಯರಷ್ಟೇ ಅಲ್ಲ, ತಪ್ಪು ತಿಳ್ಕೊಬಿಡಿ. ಗಿಡ ಮರ ವನ ಚರ ಪಶು ಪಕ್ಷಿ ಪ್ರಾಣಿ ಜೀವಿಗಳೆಲ್ಲ ಜನ. ಜ ಅಂದರೆ ಹುಟ್ಟಿರುವುದು ಅಂತ, ನ ಅಂದರೆ ಹುಟ್ಟಿರುವರೆಲ್ಲ ಜನನೇ, ಬರೀ ಮನುಷ್ಯರು ಮಾತ್ರ ಅಂತ ತಿಳ್ಕೊಬಿಡಿ. ಹೀಗೆ ನಾಲ್ಕೇ ಜಾಗತರ ದೇವ್ರನ್ನ ಹಿಂದೆ ಹೋಗ್ಬೋದು. ಯಾಂತಿ ದೇವ ವ್ರತ ದೇವಾನ್, ಪಿತೃನ್ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಂ. ನಾವಿರೋದು 9ನೇ ಅಂತಸ್ತು, ಆದರೂ ನೋಡಿ ಟ್ರಾಫಿಕ್ ಹೆಂಗೆ ಕೇಳೋದು. ಅಂದರೆ ದೇವತೆಗಳ ಹಿಂದೆ ಹೋದರೂ ನಾನು ಸಿಗ್ತೀನಿ, ಪ್ರಾಣಿ ಪಕ್ಷಿಗಳ ಹಿಂದೆ ಹೋದರೂ ನಾನು ಸಿಗ್ತೀನಿ. ಭೂತಾನಿ ಯಾಂತಿ ಭೂತೇಜ್ಯ ಅಂದರೆ ಪ್ರಾಣಿ ಪಕ್ಷಿಗಳ ಹಿಂದೆ ನಾನು ಹೋದರೂ ಸಿಗ್ತೀನಿ. ಪಿತೃ ತಂದೆ ತಾಯಿ ತಾತ ಮುತ್ತಾತ ಇವರೆಲ್ಲರ ಹಿಂದೆ ಹೋದರೂ ನಾನು ಸಿಗ್ತೀನಿ. ಪಿತೃನ್ಯಾಂತಿ ಪಿತೃವ್ರತಃ
ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಸೈನ್ಸ್ ವಿಜ್ಞಾನದ ಪ್ರಕಾರ ಮೂಲ ಧಾತುವಾದ ನನ್ನ ಹಿಂದೆ ಬಂದರೂ ನಾನು ಸಿಗ್ತೀನಿ ಅಂತ ಹೇಳ್ತಾನೆ. ಮೊದಲೆಲ್ಲ ಅನ್ಕೋತಿದ್ದ ಅವರತ್ರ ಇಷ್ಟೆಲ್ಲ ಚಾಯ್ಸ್ ಯಾಕೆ ಒಂದೇ ಹೇಳಬಾರ್ದ ದೇವರು ಅಂತ. ನಾವು ಒಂದೊಂದು ಸ್ಟೇಜಲ್ಲಿ ಇವೆಲ್ಲವನ್ನು ಪಾಸ್ ಮಾಡ್ತೀವಿ ಗೊತ್ತಿಲ್ಲದೆ. ಒಂದ್ಸಲ ಎಲ್ಲ ಜೀವ ಜಾತಿ ಸಂಕುಲದ ಹಿಂದೆ ಹೋಗ್ತೀವಿ, ಅಲ್ಲೂ ನಮಗೆ ದೇವರು ಸಿಕ್ಕ ಆನಂದ ಆಗುತ್ತೆ, ತಂದೆ ತಾಯಿಗಳ ಸೇವೆ ಮಾಡೋ ಭಾಗ್ಯ ಸಿಗುತ್ತೆ, ಕಂಟಿನ್ಯೂಸ್ ತಂದೆ ತಾಯಿಗಳ ಹಿಂದೆ ಕೆಲವು ವರ್ಷಗಳು ಕಳೆದಿರ್ತಾನೆ ಅಹೋರಾತ್ರ ಇದೇ ಮುಂಬೈಯಲ್ಲಿ. ಅವುಗಳಲ್ಲೂ ಸುಖ ಸಿಗುತ್ತೆ, ತಾತನ ಸಾನ್ನಿಧ್ಯದಲ್ಲೇ ಬದುಕಿದ್ದಾನೆ ಅವುಗಳಲ್ಲೂ ಸುಖ ಸಿಗುತ್ತೆ. ದೇವತೆಗಳ ಹಿಂದೆ ಓಡಿದ್ದಾನೆ, ಶ್ರೀಚಕ್ರಗಳ ಇದು ಇದು ಯಾಂತಿ ಮಧ್ಯಾಜಿನೋಪಿ ಮಾಂ. ಇದೇ ಯಾಂತಿ ಅಲ್ಟಿಮೇಟ್, ಅವರಿಂದೇನೂ ಹೋಗಿದ್ದಾನೆ ಅಹೋರಾತ್ರ. ಈ ಮಂತ್ರದ ಪ್ರತಿ ಪದ ಪದ ಗೀತೆಯ ಶ್ಲೋಕದ ಪ್ರತಿ ಪದ 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 ಪದನು ಅನುಭವಿಸುವಂಗಾಯಿತು. ಆ ನಾಲಿಗೆ ಎಂಜಾಯ್ ಮಾಡ್ತಾ ಇದೆಯಲ್ಲ, ಆ ನಾಲಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣ ನಿಂದನೆಗಳನ್ನ ವಾಕ್ ಸ್ವಾತಂತ್ರ್ಯ ಎಂದು ತಪ್ಪು ತಿಳಿದು ಬಳಸ್ತಾ ಇದ್ದ ಜನ, ಓ ಇದು ನಿಜಾನೇನೋ ಅಂತ ಬಳಸ್ಕೊಳ್ತಾ ಇದ್ದ ಜನಕ್ಕೆ ಸ್ತ್ರೀ ರಕ್ಷಾ ಅಭಿಯಾನದಿಂದ ನಾವು ಒಂದು ಪೂರ್ಣ ವಿರಾಮ ಹಾಕಿದ್ವಿ. ಏನು ಅವರು ಹೆಣ್ಣನಿಂದನೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾರೆ, ಆ ಹೆಣ್ಣು ಮಕ್ಕಳು ಕೆಲವರು ಊರುಗಳಲ್ಲಿ ಬದುಕಲಾಗದೆ ಆತ್ಮಹತ್ಯೆನೂ ಮಾಡ್ಕೋಬಹುದು, ಕೆಲವರು ಮನೆಯಲ್ಲಿ ಬಯಸ್ಕೋಬಹುದು, ಏನದು ವಿಕೃತ ಆನಂದ. ಆ ಹೆಣ್ಣು ಮಕ್ಕಳ ಮತ್ತೆ ಅವರ ತಂದೆ ತಾಯಿಗಳ ಅಥವಾ ಬಯಸ್ಕೊಂಡವರ ಮಾನ ಹರಾಜಾದ್ರೂ ಪರವಾಗಿಲ್ಲ, ಅವ್ರನ್ನ ಪ್ರತಿ ಬೈದ್ರೂ ಪರವಾಗಿಲ್ಲ ಅವರಿಗೆ ಜನಗಳಿಗೆ. ಆದ್ರೆ ನಾವು ಸ್ತ್ರೀ ರಕ್ಷಾದಿಂದ ನಾವು ಹೆಣ್ಣು ನಿಂದನೆ ಮಾಡಬಾರ್ದಲ್ವಾ, ಯಾಕಂದ್ರೆ ಅದು ಅಸಭ್ಯ. ಬನ್ನಿ ಅವನು ಕರ್ಕೊಂಡ್ಬರ್ತೀನಿ ಇದೆ ಇಲ್ಲೇ. ಏಯ್ ಬರೋ ದಿಯೋ 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 ಬಮ್ಮ ಎಷ್ಟು ಚೆನ್ನಾಗಿದೆ ಅದು ದಿಯೋ ದ ಬರೋ ಅವರು ಮಾಡಬಾರ್ದು, ನಾವು ಅವ್ರನ್ನ ಹೆಣ್ಣ ನಿಂದಕ ಎನ್ನಲು ಯೋಚನೆ ಮಾಡಿದ್ವಿ. ಅವ್ರನ್ನ ನಾವು ಹೆಣ್ಣ ನಿಂದಕ ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವ್ರನ್ನ ಪ್ರತಿ ಹೆಣ್ಣ ನಿಂದನೆ ಮಾಡಿದೆ ನಾವು ಹೆಣ್ಣ ನಿಂದಕ. ಏನ್ ಎಫೆಕ್ಟ್ ಆಯ್ತು? 98% ಬಂದ ಹೋಯ್ತು ಸಾಮಾಜಿಕ ಜಾಲತಾಣದಲ್ಲಿ. ಮನೆಗೆ ಬಂದ ಹೊಡಿತೀವಿ ಅಹೋರಾತ್ರ, ಅವನ ಕೊಲೆಗೆ ಸ್ಕೆಚ್ ಹಾಕೋಣ ಅಹೋರಾತ್ರ, ಬಾಂಬೆಗೆ ಬಂದು ಹೊಡಿತೀವಿ. ಬಾಂಬೆ ಅಡ್ರೆಸ್ ಸಿಕ್ಕಿದೆ, ನಿಮ್ಮ ಮನೇಲಿರೋ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀವಿ ಅಹೋರಾತ್ರ, ಟ್ಯಾಗ್ ಹಾಕಿ ಫೇಸ್ಬುಕ್ ಅಲ್ಲಿ ಮಾರ್ತೀವಿ ಅಹೋರಾತ್ರ ಅಂತ ಅವನು ಸಂಜಯ್ ಯತಿಷ್ಠಂದ. ಆ ಹೇಳಿ ಅನ್ನದ ಮಾತುಗಳಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲೇ ಹೊಡಿತೀನಿ ಅಹೋರಾತ್ರ ಅಂತ ಮೆಸೇಜ್ ಹಾಕಿದ್ದ. ಆದ್ರೆ ನಾವು ಬಳಸಿದ್ದು ಬರೀ ಹೆಣ್ಣ ನಿಂದಕ, ಸಾಮಾಜಿಕ ಜಾಲತಾಣದ ಅತ್ಯಾಚಾರಿ, ವಿಕೃತಕಾಮಿ ಇಂಥ ಪದಗಳನ್ನು ಮಾತ್ರ ಬಳಸಿದ್ವಿ. ಪರಿಣಾಮ ಬಾಲ ಮುದ್ರಕೊಂಡೋಗಿದ್ದಾರೆ, ಕೆಲವರು ಫೇಸ್ಬುಕ್ ನ ಬ್ಲಾಕ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ನಮ್ಗೆ ಯಾಕಪ್ಪ ಊರಲ್ಲಿ ತಲೆ ಎತ್ತಿ ಓಡಾಡಲಾಗುತ್ತಿಲ್ಲ? ಪ್ರಧಾನಿಯಿಂದ ಹಿಡಿದು ಸಾಮಾನ್ಯ ಪ್ರಜೆಯವರೆಗೂ ಹೆಣ್ಣ ನಿಂದನ ಪದಗಳಿಂದನೇ ಬಳಸಿ ಮಾತನಾಡುತ್ತಿದ್ದ ಅವನು ಸಂಜಯ್ ಯತಿಷ್ಠ್ ಇವತ್ತು ಅವನ ಸ್ಟೇಟಸ್ಗಳು ಯಾವುದೋ ಸಭ್ಯ ಸಮಾಜದ ವ್ಯಕ್ತಿಯೇನೋ ಎನ್ನುವಂತೆ ಮಾತನಾಡುತ್ತಿದ್ದಾನೆ. ಆ ದುರಹಂಕಾರಿಯನ್ನು ಮಾತ್ರ ಸುಮಾರು ಹಿಂದಿನ ಜೂಜಾಟದ ವಿಚಾರದಲ್ಲಿ 1000ಕ್ಕೂ ಹೆಚ್ಚು ಚಟನಟನ ಅನುಯಾಯಿಗಳು ಫೋನ್ ಮಾಡಿ ಹೆದರಿಸಿ ಹೆಣ್ಣ ನಿಂದನೆಗಳು ಮಾಡಿದ್ರು. 803 ಜನಕ್ಕೆ ಕ್ಷಮಾಭಿಕ್ಷೆ ಕೊಡಲಾಯಿತು.
ನಾವು ಐ ಎ ಎಸ್ ಹೋಗ್ತಾ ಇದ್ದೀವಿ ಅಹೋರಾತ್ರ, ನಮಗೆ ತೊಂದರೆ ಆಗಬಾರ್ದು ಅಹೋರಾತ್ರ, ನಮ್ಮ ತಾತ ಬೈತಾ ಇದ್ದಾರೆ ಅಹೋರಾತ್ರ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಹೋರಾತ್ರ, ನಮ್ಮ ಅಮ್ಮ ನಮಗೆ ಹೊಡಿತಾ ಇದ್ದಾರೆ ಅಹೋರಾತ್ರ, ಕೆಟ್ಟ ಸಂಗ ಮಾಡೋದಿಲ್ಲ ಅಹೋರಾತ್ರ, ಹಿಂಗೆಲ್ಲ ಕೇಳಿಕೊಂಡು 803 ಜನ ಕ್ಷಮೆ ಕೊಟ್ವಿ, 195 ಜನ ಕೇಸ್ ಬುಕ್ ಆಯ್ತು ವಿಕೃತ ಹೆಣ್ಣನಿಂದನೆ. ಆದರೆ ಕೊರೋನಾ ದೆಸೆಯಿಂದ ಸುಮ್ಮನಾಗಿತ್ತು ಮ್ಯಾಟ್ರು. ದಿಯೋ 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 ಬಾಪ ದಿಯೋ ದ ಹೀಗೆ ಇವಾಗ ಏನಾಯ್ತು ಅಂದ್ರೆ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಇವ್ರ ಜೊತೆಗೆ ಅವ್ರ ಫೈಲ್ಗಳು ಓಪನ್ ಆಗ್ಬಿಡುತ್ತೆ. ಕೊಚ್ಚಬೋದು ಕೊಚ್ಚಬಿಡು 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 ಕೊಚ್ಚಬೇಡ ನೋ 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 ಕೊಚ್ಚಬೇಡ ಏಯ್ ಕುಮಾರಿ ಇದು ನೀವು ಕೊಚ್ಚಬೇಕು ಸೋಜೋ ಮಲ್ಕೊ ಹಾ. ಇವಾಗ ಇವ್ರ ಜೊತೆಗೆ ಇಂದ್ರಾಯ ತಕ್ಷಕ ಏಕಂದ್ರೆ ಒಂದು ಯಜ್ಞ ನಡೀತಾ ಇರುತ್ತೆ ಜನ್ಮೇಜಯಿಂದ ಹಾವುಗಳ ದುರುಪಯೋಗ ದುರಹಂಕಾರ ಜಾಸ್ತಿಯಾಗಿ ಸಿಕ್ಕ ಸಿಕ್ಕವ್ರನ್ನ ಕಚ್ತಾ ಇದ್ದಕ್ಕೆ ಒಂದು ಸರ್ಪ ಯಜ್ಞ ನಡೆಯುತ್ತೆ. ತಕ್ಷಕ ಎನ್ನುವ ರಾಜ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನನ್ನ ಕಚ್ಚಿ ಕೊಂದು ಬಿಡ್ತಾನೆ. ಅವರ ಮಗ ಜನಮೇಜಯ ಸರ್ಪಯಾಗ ಮಾಡಿದಾಗ ಎಲ್ಲ ಸರ್ಪಗಳು ಬಂದು ಯಜ್ಞಕ್ಕೆ ಬೀಳುತ್ತೆ. ಎಲ್ಲ ಮೊಲದ ತಲೆಯ ಸರ್ಪಗಳು, ಹಾವು ತಲೆಯ ಸರ್ಪಗಳು, ಮನುಷ್ಯನ ತಲೆಯ ಸರ್ಪಗಳು, ನೋ ನೋ ಸರ್ಪಗಳು ಎಲ್ಲ ಸರ್ಪಗಳು, ಮನುಷ್ಯನ ತಲೆ ಸರ್ಪಗಳು, 7 ಎಡೆಯ ಸರ್ಪಗಳು, 5 ಎಡೆ ನೀವು ಹೇಳ್ಬೋದು ಅಯ್ಯೇ ಅವೆಲ್ಲ ಸುಳ್ಳು ಅಂತ. ಆ ಕಾಲದಲ್ಲಿ ಇತ್ತು ನಮ್ಮ ಈ ನಾಯಿಗಳು ಬೀದಿ ನಾಯಿಗಳು ಹೇಗೆ ಕುಂಡಿ ಹಾಕ್ಕೊಂಡು ರಸ್ತೆಗಳಲ್ಲಿರ್ತೋ ಹಂಗೆ ಅನೇಕ ಹಾವುಗಳು ಬೀದಿಗಳಲ್ಲಿ ಕುಂಡಿ ಹಾಕ್ಕೊಂಡು ಮಲಗ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ಹಾವುಗಳು, ವಿಷಹದ ಹಾವುಗಳು, ವಿಷವಿಲ್ಲದ ಹಾವುಗಳು ಎಲ್ಲ ಇರೋದು, ಬೃಹದಾಕಾರದ ಹಾವುಗಳು. ಆ ಟೈಮಲ್ಲಿ ತಕ್ಷಕಾಯ ಸ್ವಾಹ ಅಂತ ಕರೀತಾರೆ ಮಂತ್ರಗಳು. ಆ ತಕ್ಷಕ ಏನ್ ಮಾಡುತ್ತೆ, ಇಂದ್ರನ ಸಿಂಹಾಸನ ಹತ್ರ ಹೋಗಿ ಹೆಲ್ಪ್ ಕೇಳುತ್ತೆ, ನೀನೇ ಕಾಪಾಡಿ ಇಂದ್ರ ಅಂತ. ಇಂದ್ರ ನನ್ನ ಸಿಂಹಾಸನ ತುಂಬಾ ಗಟ್ಟಿ, ಇದಕ್ಕೆ ಸುತ್ಕೊಂಡ್ಬಿಡು ತಕ್ಷಕ ಅಂತಾನೆ. ಋಷಿ ಮುನಿಗಳಿಗೆ ಗೊತ್ತಾಗ್ಬಿಡುತ್ತೆ ಇಂದ್ರ ಸಹಾಯ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಇವರು ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತಾರೆ. ಆ ಸಿಂಹಾಸನ ಗಡ 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 ಅಲುಗಾಡ್ಬಿಡುತ್ತೆ, ಅಲುಗಾಡಿ ಇಂದ್ರನ ಸಮೇತ ಬರ್ತಾ ಇರುತ್ತೆ ತಕ್ಷಕ ಯಜ್ಞದಲ್ಲಿ ಬೀಳಲು. ಅಷ್ಟು ಪವರ್ಫುಲ್ ಮಂತ್ರ. ಹಾಗೆ ಇವರ ತಪ್ಪುಗಳಿಗೆ ಅವರು ಸಿಕ್ಕಾಕೊಂಡ್ರು. ಯಾರ್ಯಾರನ್ನ ಒಬ್ಬ ಹೆಣ್ಣ ನಿಂದಕನ್ನ ಕಾಪಾಡಕ್ ಹೋಗ್ಬಿಟ್ಟು ಇನ್ನೊಬ್ಬ ಹೆಣ್ಣ ನಿಂದಕ ಸಿಕ್ಕಾಕೊಳ್ಳೋದು. ನಮ್ಮ ಉತ್ತರ ಕನ್ನಡದ ಭಾಷೆ ರೀ ಇದು ಅಂತ ಹೇಳಕ್ ಶುರು ಮಾಡಿದ್ರು. ನಿಮ್ಮ ಉತ್ತರ ಕನ್ನಡದ ಭಾಷೆ ಆದ್ರೆ ನಾವು ದಕ್ಷಿಣ ಕನ್ನಡದವರು ಕೇಳಬೇಕು ಅಂತ ಏನಾದ್ರು ಮೀನಿಂಗ್ ಇದೆಯಾ ದಕ್ಷಿಣ ಕರ್ನಾಟಕದವರು? ನಿಮ್ಮ ಭಾಷೆ ನಿಮ್ಮ ಮನೇಲಿ ಇಟ್ಕೋಬೇಕಲ್ವಾ? ನಿಮಗೊಂದು ಗೊತ್ತಿದೆಯಾ ಅತ್ಯಂತ ಶ್ರೇಷ್ಠ ಭಾಷೆ ರೀ ಉತ್ತರ ಕನ್ನಡದ್ದು? ಬಸವಣ್ಣನವರು ಕಲಿಸಿಬಿಟ್ಟ ಭಾಷೆ ಅದು. ಬಸವಣ್ಣನ ವಚನಗಳಲ್ಲಿ ನಿಮಗೆಲ್ಲಾದರೂ ಇಂಥ ಕೆಟ್ಟ ಭಾಷೆ ನೋಡಿದ್ದೀರಾ? ನೀವಾಗ ನೀವು ಕಲ್ತ್ಕೊಂಡು ಅದು ನಿಮ್ಮನ್ನು ರೈಟ್ ಮಾಡ್ಕೊಂಡಿದ್ದೀರಾ ಭಾಷೆನ? ನಮ್ಮಿಷ್ಟ ನಾವು ಹೇಳ್ತೀವಿ ಉತ್ತರ ಕನ್ನಡದ ಭಾಷೆ, ನಮ್ಮಿಷ್ಟ ನಾವು ಕಾಲು ಮುರಿತೀವಿ ಅಂತ ಹೇಳ್ತೀವ ನಾವು? ನಮ್ಮಿಷ್ಟ ನಾವು ಕಾನೂನಿನ ಪ್ರಕಾರ ಹೋಗ್ತೀವಿ. ಸಂವಿಧಾನದ ಶಿಲ್ಪಿ ಶ್ರೇಷ್ಠ ದೇವದೂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೆಂಗೆ ಇಟ್ಟಿದ್ದಾರೆ ಅಂದರೆ ಎಷ್ಟು ಮೆರೆದರು, ಏನೇನೋ ಮೆರೆದವರು ಹೆಂಗಾದರು ಅಂತ ಒಂದು ಹಾಡಿದೆಯಲ್ಲ,
ಎಲ್ಲ ಬಾಲ ಮುದುರ್ಕೊಂಡು ಹೋಗ್ಬಿಟ್ರು ರೀ. ನಿಮ್ಮ ಹತ್ರ ಅಹೋರ್ ಹತ್ರ ಹೇಳೋದಿಷ್ಟೇ, ಯಾರೇ ಆಗಲಿ ಹೆಣ್ಣ ನಿಂದನೆ ಮಾಡಿದ್ರೆ ನೀವು ಹೆಣ್ಣ ನಿಂದಕ, ನೀನು ಅತ್ಯಾಚಾರಿ, ವಿಕೃತ ಅತ್ಯಾಚಾರಿ, ವಿಕೃತ ಕಾಮಿ, ಸಮಾಜ ಸಾಮಾಜಿಕ ಜಾಲತಾಣದ ಅತ್ಯಾಚಾರಿ ಅಂತಾನೆ ಕರೀರಿ. ಯಾಕಂದ್ರೆ ನಿರ್ಭಯ ಅತ್ಯಾಚಾರ ಆದಾಗ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ರಿಸರ್ಚ್ ಮಾಡ್ತೀವಿ ಇದನ್ನು ಹೆಂಗೆ ತಡೆಯೋದು ಅಂತ. ಮನಸ್ಸಿನಲ್ಲಿ ಆಗುವ ಅತ್ಯಾಚಾರಗಳವೆಲ್ಲ ಅಲ್ಲೇ ಮಟ್ಟ ಹಾಕಿದರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಮಗು ಹೆಂಗೆ ಕೊಂದಿದ್ದಾರೆ ಕರ್ನಾಟಕದಲ್ಲಿ, ಎಷ್ಟು ಮಕ್ಕಳು ನಾಚಿಕೆ ಆಗೋದಿಲ್ಲ. ನೀವು ಕಳಿಸಿರೋ ಒಂದೊಂದು ಪೋಸ್ಟ್ ಸಾಕ್ಷಿ ಹಾಕ್ರಿ, ನಮ್ಮ ಅಣ್ಣ ಹಂಗೆ ಅಂದಿದ್ದಾನೆ ಅಂತ ಸಾಕ್ಷಿ ಹಾಕ್ರಿ ಅಂತ ತಂಗಿಯರೆಲ್ಲ ಹಾಕಿದ್ರು. ಸಾಕ್ಷಿ ನಿಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಮೊನ್ನೆ ಪೊಲೀಸ್ ಸ್ಟೇಷನಲ್ಲೇ ಅವ್ರ ಒಂಥರ ಫೀಲ್ ಆಗ್ಬಿಟ್ರು, ಹಿಂಗೆಲ್ಲ ಇಡ್ತಾರ ಅಂತ. ಏನಿದು ಅಸಹ್ಯ, ಏನಿದು ಅಸಹ್ಯ. ಅವ್ರ ಹತ್ರ ನೀನು ನಾಚಿಕೆ ಆಗೋದಿಲ್ಲ, ಮನೆಯವರೆಲ್ಲ ಬೈದಿದ್ರು ಎಲ್ಲರ ಮುಂದೆ ಹೇಳ್ಕೊಂಡಿದ್ದಲ್ಲ ಅದು. ಅಹೋರಾತ್ರನಿಗೆ ಕರ್ನಾಟಕದಲ್ಲಿರೋ ಎಲ್ಲರೂ ಮಕ್ಕಳ ಸಮಾನನೇ, ಕರ್ನಾಟಕದಲ್ಲಿರೋ ಎಲ್ಲರೂ ತಂದೆ ತಾಯಿಗಳ ಸಮಾನನೇ. ನಿಮ್ಮನೆ ಹೆಣ್ಣು ಮಕ್ಕಳಂದ್ರೂ ನನಗೆ ಅಹೋರಾತ್ರನ ಮಕ್ಕಳನ್ನ ಅಂದಂಗೆ ಇರುತ್ತೆ. ಆ ಸ್ಟೇಜ್ ಫೀಲ್ ಆಗುತ್ತೆ, ಅದು ಆಧ್ಯಾತ್ಮಿಕದ ಒಂದು ಸ್ಟೇಜ್ ಅದು. ಇನ್ಫ್ಯಾಕ್ಟ್ ಇನ್ನು ನಮ್ಮ ಮನೆ ಮಕ್ಕಳಲ್ಲಿ ಯಾರಿಗೂ ಫೀಲೇ ಆಗಿಲ್ಲ. ಬಿಡ್ಲಿ ಬಿಡಪ್ಪ, ಅವ್ರಿಗೆ ಆ ಫೀಲಿಂಗೇ ಇಲ್ಲ ಯಾರೇ ಏನಂದ್ರೆ. ಯಾಕೆಂದರೆ ಅದೊಂದು ವಿಕೃತ, ಅಂದವರನ್ನೇ ಸುಡುತ್ತೆ. ಆದರೂ ಗೊತ್ತಿಲ್ಲದೆ ಇರೋ ಹೆಣ್ಮಕ್ಳು ಈ ರೀತಿ ಹೆಣ್ಣ ನಿಂದಕರ ದಾಳಿ ಜಾಸ್ತಿ ಆದರೆ ಅಯ್ಯೋ ಹಿಂಗೆ ಅವಮಾನ ಆಗೋಯ್ತಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನೀವು ಆಗ್ತೀರೇನ್ರು? ಹೆಣ್ಣ ನಿಂದಕ ಅಂದರೆ ಅವಮಾನ ಆಗೋಯ್ತ ನಿಮಗೆ? ಆದರೂ ಸಾಕ್ಷಿ ಹಾಕಿದ, ಸಾಕ್ಷಿ ಹಾಕಿದ ಮೇಲೆ ಕೂಡ ಕೆಲವರು ಆಚೆ ಬಂದರು, ಚಿಕ್ಕ ಚಿಕ್ಕ ಹುಡುಗರು, 19 ವರ್ಷದ ಹುಡುಗರು, 20 ವರ್ಷದ ಹುಡುಗರು, ಭಗತ್ ಸಿಂಗ್ ನೆನೆಸ್ಕೊಳ್ರು ಅಂತ ಬೇಸರ ಆಗುತ್ತೆ. ನಿಮ್ಮಂಥವ್ರಿಗೋಸ್ಕರ ನಾ ಭಗತ್ ಸಿಂಗ್ ಪ್ರಾಣ ಬಿಟ್ಟಿದ್ದ. ನಾಚಿಕೆ ಆಗಬೇಕು. ಏನದು ಏನದು, ದಿನಾ ಬಾಂಬೆಗೆ ಬರಬೇಕಾಗತ್ತಾ? ಕರೆದಾಗೆಲ್ಲ ಬರಬೇಕಾಗತ್ತಾ? ಯಾಕೆ ಬೇಕಿತ್ತು ನಿಮಗೆ? ಪಶ್ಚಾತ್ತಾಪ ಪಡ್ತೀರಿ ನೀವು ಯಾಕೆ? ಅವನು ಯಾರವನು? ಅವನು ಸಂಜಯ್ ಏತಿಷ್ಟವನು? ಅವನು ಯಾವನವನು ಅಂತ ಕರ್ನಾಟಕದ ಜನನ ಯಾವ ಲೆವೆಲ್ಗೆ ಥಿಂಕ್ ಮಾಡಿದಾನೆ? ಅವನು ಮನೆಗೆ ಬಂದು ಹೆಣ್ಣು ಮಕ್ಕಳನ್ನ ಕದ್ದು ಮಾರಾಟ ಮಾಡುವಂತ ದುರಹಂಕಾರಿನ ನೀನು? ಸ್ತ್ರೀ ರಕ್ಷಕರೇ, ಅಹೋರಾತ್ರನ ಮನವಿ ಅಂತ ಅವ್ರ ಕಣ್ಣಿಗೆ ಬಿದ್ದರೆ ಗೌರವವಾಗೇ ಹಿಡೀರಿ ಅವ್ರನ್ನ. ಮೈ ಮುಟ್ಟಬೇಡಿ, ಸೀದಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವ್ರಿಗೆ ಒಪ್ಪಿಸಿ ಇವ್ರನ್ನ. ಅಷ್ಟರೊಳಗಡೆ ಅವ್ರ ಕ್ಷಮೆ ಕೇಳಿದ್ರೆ ಬಿಟ್ಬಿಡಿ. ಇವ್ರ ಕ್ಷಮೆ ಕೇಳುವಂತ ಅಲ್ಲ ಅಂತ ಗೊತ್ತಾದರೆ ಪೊಲೀಸವರೇ ಅವರಿಗೆ ನಿರ್ಧಾರ ತಗೋತಾರೆ. ಆರಕ್ಷಕರು ಕಾಫಿಯಿಂದ ಎಲ್ಲಿಗೋ ಹೋಯ್ತು ಟಾಪಿಕ್. ಅಹೋರಾತ್ರ ಏನು ತುಂಬ ಸೇಫ್ ಆಗಿದ್ದಾರೆ, ಎಲ್ಲಿದ್ರೂ ಸೇಫ್. ಯಾಕಂದ್ರೆ ಸಂತತ್ವ ಅನ್ನೋದು ಕಾಡಲ್ಲಿ ಬಿಟ್ಟರು ಸೇಫ್ ಆಗಿ ಫೀಲ್ ಮಾಡುತ್ತೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ. ಎಲ್ಲಿದ್ರೂ ಫೀಲ್ ಆಗ್ತಾನೆ ಅವನು, ಭಗವಂತನ ಸಾನ್ನಿಧ್ಯ. 900 ಎಕರ್ಸ್ ಮಾಲೀಕ ಅಹೋರಾತ್ರ, 900 ಎಕರೆ ಹುಟ್ಟಿದಿಂದ ಬಂದದ್ದು ಇವನಿಗೆ. ಇವನಿಗಿಲ್ಲ ಭಯ, ಎಲ್ಲರಿಗೋಸ್ಕರ ಹೋರಾಡ್ತಾ ಇರ್ತದ್ದು. ಕರ್ನಾಟಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣ ನಿಂದನೆ ಕಾಣಬಾರ್ದು, ಸ್ತ್ರೀ ರಕ್ಷಾ ಅಂತ ಒಂದು ಗ್ರೂಪ್ ಇದೆ, ಅಲ್ಲಿ ಹೋಗಿ ನಿಮಗೆ ಭಯ ಆದರೆ ಅವ್ರ ಫೋಟೋ, ಅವರ ಮಾಡಿರೋ ನಿಂದನೆಯ ರೆಕಾರ್ಡ್ ಹಾಕ್ಬಿಡಿ ಸಾಕು. ಮುಳ್ಳನ್ನ ಮುಳ್ಳಿನಿಂದ ತೆಗೆಯಬೇಕು, ಸುಳ್ಳನ್ನ ಈ ರೀತಿ ತೆಗಿಬೇಕು. ಹೆಣ್ಣ ನಿಂದನೆ ಮಾಡಿದವರಿಗೆ ಹೆಣ್ಣ ನಿಂದಕ ಅಪ್ರಶಸ್ತಿಯ ಪ್ರದಾನ ಆಗಬೇಕು. ಜೂಜಾಟದ್ದು ಇವಾಗ ಸಮಾಜ ಜಾಗೃತ ಆಗಿದೆ, ಸರ್ಕಾರ ಮುಂದುವರೆದಿದೆ, ಜೂಜಾಟ ನಿಂತೋಗ್ತಾ ಇದೆ. ಆದರೂ ಜೂಜಾಡಿಗರು
ತಿಂದಿದ್ದನ್ನು ಕಕ್ಕಲೇಬೇಕು. ಭಾರತದ ಹಣ ಅದು. ತುಂಬಾ ತುಂಬಾ ಧನ್ಯವಾದ. ಮತ್ತೆ ಬಂದು ಏನಾದರೂ ಮರೆತಿದ್ರೆ ಮಾತಾಡ್ತೀನಿ. ಅಹೋರಾತ್ರ.